ಎಲ್ರಿಗೂ ಒಂದು ಡೌಟ್ ಇದೆ. ಏನು ಡೌಟಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಟ್ರಾಫಿಕ್ ಪೊಲೀಸ್ ಅವರು ಅವರ ಚೆಸ್ಟ್ ಮೇಲೆ ಒಂದು ಕ್ಯಾಮ್ರಾ ಹಾಕೊಂಡಿರ್ತಾರೆ. ಆ ಕ್ಯಾಮ್ರಾ ಹಾಕೊಂಡು ಯಾರನ್ನಾರು ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ಆ ಕ್ಯಾಮ್ರಾ ಎಲ್ಲಿ ಡಿಸ್ಪ್ಲೇ ಆಗುತ್ತೆ, ಆ ಕ್ಯಾಮ್ರಾದಿಂದ ಏನು ಯೂಸ್ ಆಗುತ್ತೆ? ಜಸ್ಟ್ ನನ್ನ ಜೊತೆಗೆ ಒಬ್ಬಿದ್ದಾರೆ, ಅವ್ರನ್ನ ಮಾತಾಡೋಣ. ಸರ್ ನಮಸ್ತೆ ಸರ್. ಆ್ಯಕ್ಚುಲಿ ಇದು ಏನು ಸರ್ ಇದು ಕ್ಯಾಮ್ರಾ? ಕ್ಯಾಮ್ರಾ ಅದೇ ಡ್ಯೂಟಿ ಮಾಡ್ತೀವಲ್ಲ, ಡ್ಯೂಟಿ ಮಾಡೋ ಟೈಮಲ್ಲಿ ಎಲ್ಲ ರೆಕಾರ್ಡಿಂಗ್ ಆಗುತ್ತೆ. ಯಾರೇ ತಪ್ಪ ಮಾಡಲಿ, ನಾವೇ ತಪ್ಪು ಮಾಡಿ ಮಾತಾಡಲಿ, ಪಬ್ಲಿಕ್ ಜೊತೆಗೆಲ್ಲ ಅವರೇ ತಪ್ಪು ಮಾಡಲಿ, ಎಲ್ಲ ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ, ಇದಕ್ಕೆ ಇದೊಂದು ಪ್ರೂಫ್ ಇದ್ದಂಗೆ. ಎಷ್ಟು ಮುಂಚಿನ ಥರ ಅಲಿಗೇಷನ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ದುಡ್ಡು ಇಸ್ಕೊಂಡು ಬಿಟ್ಟರು ಆ ಥರದ್ದೆಲ್ಲ ಇದರಿಂದ ಆಗಲ್ಲ ಸರ್? ಮಾಡೋಂಗಿಲ್ಲ ಆ ಥರ. ಓಕೆ, ಒಂದೇಳಂಗೆ ಏನಾದ್ರು ಯಾರೇ ಕಂಪ್ಲೇಂಟ್ ಮಾಡಿದ್ರು ವಿಡಿಯೋ ಪ್ರೂಫ್ ಬರುತ್ತೆ, ಅದನ್ನು ಬಿಟ್ಟು ನೋಡಿ ಅದು ಯಾರು ತಪ್ಪಿದೆ ಅವ್ರ ಮೇಲೆ ಆ್ಯಕ್ಷನ್. ಓಕೆ ಸರ್, ಇದು ಇದೆಲ್ಲ ಡಿಸ್ಪ್ಲೇ ಡಿಸ್ಪ್ಲೇ ಆಗುತ್ತೆ ಸರ್? ಇದು ಇದು ನಮ್ಮದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಇದೆ. ಓಕೆ, ಇಲ್ಲಿ ಇದರ ಡೇಟಾ ಎಲ್ಲ. ಓಕೆ ಸರ್, ಇದು ಕ್ಯಾಮ್ರಾ ಒಂದ್ಸಲಿ ಆನ್ ಆನ್ ಮಾಡಿದ್ರೆ ಎಷ್ಟು ಅವ್ರು ರೆಕಾರ್ಡ್ ಆಗ್ತದೆ ಸರ್? ಅದೇನಿಲ್ಲ, ಅದು 58 GB ಇದೆ. ಓಕೆ, ರೆಕಾರ್ಡ್ ಆಗ್ತದೆ. ರೆಕಾರ್ಡ್ ಆಗುತ್ತೆ ಅಲ್ಲ, ಬ್ಯಾಟ್ರಿ ಅಂತ ಏನಾದ್ರು ಇರುತ್ತೆ? ಅದಕ್ಕೆ ಬ್ಯಾಟ್ರಿ ಇದೆ ಸರ್. ಎಷ್ಟು ಅವರು ಬರುತ್ತೆ ಸರ್ ಬ್ಯಾಟ್ರಿ? ಏನು ನಾವು 8 hour ಡ್ಯೂಟಿ ಇರುತ್ತಲ್ಲ. ಓಕೆ, 8 hour ಮ್ಯಾಕ್ಸಿಮಮ್, 8 hour ಅಂದರೆ 2 shift ಚಾರ್ಜ್, 2 shift ಆಗೋರ್ಗೂ ಚಾರ್ಜ್ ಇರೋದು 16 hours ಚಾರ್ಜ್ ಇರುತ್ತೆ ಸರ್? ಹೌದಾ? ಒಂದ್ಸಲ ಮನೇಲಿ ಚಾರ್ಜ್ ಮಾಡ್ಕೊಂಬಂದ್ರೆ 16 hours ಇರುತ್ತೆ. 100% ಚಾರ್ಜ್ ಆದರೆ ಒಂದು 16 hour ಒಳಗೆ ಮ್ಯಾಕ್ಸಿಮಮ್. ಹೌದಾ ಸರ್? ಓಕೆ ಓಕೆ ಓಕೆ, ಸೂಪರ್ ಸರ್. ಅವ್ನ ಹತ್ರದಿಂದ ತೋರಿಸ್ಲ ಸರ್ ಇದನ್ನ. ಎಸ್ ಸರ್, ಕೊನೆಯದಾಗಿ ಸರ್ ಪಬ್ಲಿಕ್ಕಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕ್ಯಾಮ್ರಾ ಬಗ್ಗೆ? ಎಲ್ಲ ಕರೆಕ್ಟ್ ಆಗಿದೆ, ಬಿಹಾರ್ ಮನೆ ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಿದ್ರೆ ತೊಂದರೆ ಆಗಲ್ಲ. ಓಕೆ, ಕ್ಯಾಮ್ರಾ ಅದು ಪಬ್ಲಿಕ್ ಯೂಸಿಗೆ ಅಂತಾನೆ ಕೊಟ್ಟಿರೋದು ಅಲ್ಲ? ನಮ್ದು ಎಲ್ಲ ಕರೆಕ್ಟ್ ಆಗಿರಲಿ ಅಂತ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್, ನೋಡಿದ್ರಲ್ಲ ಇದಿಷ್ಟು ಟ್ರಾಫಿಕ್ ಪೊಲೀಸ್ ಅವರ ಚೆಸ್ಟ್ ಮೇಲೆ ಹಾಕೊಂಡಿರುವ ಕ್ಯಾಮ್ರಾದ ಕತೆ. ಯಾರೇ ಆಗಲಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಇನ್ಮೇಲೆ. ಯಾಕಂತಂದರೆ ಮುಂಚೆ ಆದರೆ ಒಂದಷ್ಟು ಅಲಿಗೇಷನ್ಸ್ ಇರೋದು, ಪೊಲೀಸರು ನಮಗೆ ಹೊಡೆದ್ರು, ಅವ್ರು ನಮಗೆ ಬೈದರು, ಅವ್ರು ನಮಗೆ ಹಂಗಂದ್ರು, ಅವ್ರು ನಮಗೆ ಹಿಂಗಂದ್ರು, ಆ್ಯಂಡ್ ದೆನ್ ನಮಗೆ 100 rupees ಇಸ್ಕೊಂಡ್ಬಿಟ್ರು, 50 rupees ಇಸ್ಕೊಂಡ್ಬಿಟ್ರು, ಈ ಥರ ಬರೀ ಅಲಿಗೇಷನ್ಸ್ ಆಗಿತ್ತು. ಸೊ ಆ ಥರ ಅಲಿಗೇಷನ್ಸ್ನ ಗೌರ್ಮೆಂಟ್ ಅವರಾಗಿರ್ಬೋದು, ಹೈಯರ್ ಅಥಾರಿಟಿ ಅವರಾಗಿರ್ಬೋದು, ಅದನ್ನು ನೋಡಿ ನೋಡಿ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅಂತ ಈ ಥರ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇವರು ಈ ಕ್ಯಾಮ್ರಾನ ಒಂದ್ಸಲಿ ರೆಕಾರ್ಡ್ ಮಾಡ್ಕೊಂಡು ತಗೊಂಬಂದ್ರೆ 10-16 hours ಕಂಟಿನ್ಯೂಸಾಗಿ ರೆಕಾರ್ಡ್ ಆಗುತ್ತಂತೆ. 2 shift ಇದರಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ಇದಿಷ್ಟು ಟ್ರಾಫಿಕ್ ಪೊಲೀಸ್ ಹತ್ರ ಇರುವ ಕ್ಯಾಮ್ರಾದ ಕತೆ.